ನಮಸ್ತೆ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಷಿಯಂ ಬ್ರಾಂಚ್ ಅಂತ. ನಾನು ಅಲ್ಲಿ ಸೀನಿಯರ್ ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್ ಆಗಿ ಆಗಿನ 10 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದೇನೆ. ಇಲ್ಲಿ ಪಾರ್ಥ ಡೆಂಟಲ್ ಮಲೇಷಿಯಂ ಬ್ರಾಂಚ್ ಆಕ್ಚುಲಿ ಡೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನು ನಡೆಸ್ತಾ ಇದೆ. ನಮ್ಮ 107 ಕ್ಲಿನಿಕ್ಸ್ನಲ್ಲಿಯೂ ಎಲ್ಲ ಡಾಕ್ಟರ್ಸು ಜನರಿಗೆ ಅನುಕೂಲ ಆಗಿರುವಂಥ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಸ್ವಲ್ಪ ಮಾಹಿತಿಯನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಸೊ ನಮ್ಮ ಪಾರ್ಥ ಡೆಂಟಲ್ ಮಲೇಷಿಯಂ ಬ್ರಾಂಚ್ ಓಪನ್ ಆಗಿ 2 ವರ್ಷ ಆಗಿದೆ. ಇಲ್ಲಿ ನಾವು 2 ಡಾಕ್ಟರ್ಸ್ ಇದ್ದೇವೆ. ನಾನು ಸೀನಿಯರ್ ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್ ಆಗಿ, ಮತ್ತು ಇನ್ನೊಬ್ಬರು ಡಾಕ್ಟರ್ ಪ್ರದೀಪ್ ನಾಯಕ್ ಅಂತ, ಅವರು ಆರ್ಥೋಡಾಂಟಿಸ್ಟ್ ಆಗಿ 10 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಹೊಂದಿದೆ. ಸೊ ನಿಮ್ಗೆ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದು, ಡೆಂಟಲ್ ಪ್ರಾಬ್ಲಮ್ಸ್ ಇದ್ದು ನೀವು ನಮ್ಮ ಹತ್ರ ಬರ್ಬೋದು. ಮಲೇಷಿಯಂ ಬ್ರಾಂಚು ಪಾರ್ಥ ಡೆಂಟಲ್ ಕ್ಲಿನಿಕ್ ಎಲ್ಲಿ ಬರುತ್ತೆ ಅಂದರೆ, ಸಂಪಿಗೆ ರೋಡ್ನಲ್ಲಿ ಮಲೇಷಿಯಂ 11th ಕ್ರಾಸ್ ಬಾಟಾ ಶೋರೂಮ್ ಇದೆ. ಅದ್ರ ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಕ್ಲಿನಿಕ್ ಇದೆ. ಹಾಗೂ ವಿಳಾಸದ ಬಗ್ಗೆ ನೀವು ಜಾಸ್ತಿ ಮಾಹಿತಿ ಬೇಕು ಅಂದರೆ ನಿಮ್ಮ ವೆಬ್ಸೈಟ್ನಲ್ಲಿ www.parthadental.com ನೀವು ಸರ್ಚ್ ಮಾಡ್ಬೋದು. ಇದೆಲ್ಲದಿರಾನು ನಿಮಗೆ ಆನ್ಲೈನ್ ಯಾವುದಾದ್ರೆ ಆ್ಯಕ್ಟಿವಿಟೀಸ್, ನಮ್ಮ ರಿವ್ಯೂಸು ಅಥವಾ ನಮ್ಮ ವರ್ಕ್ ಬಗ್ಗೆ ಮಾಹಿತಿ ಬೇಕು ಅಂದರೆ, ನಮ್ಮ ಮಾಡರ್ನ್ ಟೆಕ್ನಾಲಜೀಸ್ ಬಗ್ಗೆ ತಿಳಿಬೇಕು ಅಂದರೆ ನೀವು ನಮ್ಮ ವೆಬ್ಸೈಟನ್ನು ಆನ್ಲೈನಾಗಿ ಚೆಕ್ ಮಾಡ್ಬೋದು. ಮತ್ತು ಲೈವ್ ಚಾಟು ನಮ್ಮ ಡಾಕ್ಟರ್ಸ್ ಜೊತೆನೂ ನೀವು ಮಾಡ್ಬೋದು. ಲೈವ್ ಚಾಟ್ನಲ್ಲಿ ನಿಮ್ಗೆ ಎಲ್ಲ ಪ್ರಾಬ್ಲಮ್ಸನ್ನು ಇಮಿಡಿಯೇಟಾಗಿ ಅವರು ಆನ್ಸರ್ ಮಾಡಿ ಸಾಲ್ವ್ ಮಾಡ್ಬೋದು. ಅದಿಲ್ದಿರಾನು ನಮ್ಮ ಕ್ಲಿನಿಕ್ಸಲ್ಲೆಲ್ಲೂ ಡಾಕ್ಟರ್ಸು ಎಲ್ಲ ಡಾಕ್ಟರ್ಸು 10 to 9 ವರ್ಕ್ ಮಾಡ್ತಿದ್ದಾರೆ. ಸೊ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ನೀವು ಒಂದ್ಸಲ ಭೇಟಿ ನೀಡಿ. ಈಗ ಇವತ್ತಿನ ಟಾಪಿಕ್ ನಾನು ಚೂಸ್ ಮಾಡಿರೋದು ಇನ್ನೊಂದು ತುಂಬ ಕಾಮನ್ ಆಗಿರೋ ಪ್ರಾಬ್ಲಮ್ಮು, ಅದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ. ಸೊ ತುಂಬ ಜನರಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಏನು ಅಂತ ಗೊತ್ತಿರಲ್ಲ, ಅವ್ರಿಗೆ ಸ್ವಲ್ಪ ವಿವರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈ ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮಾಡಿ ನಾವು ನಿಮ್ಮ ಹಲ್ಲನ್ನು ಉಳಿಸ್ತೇವೆ. ಅಂದರೆ ಕೆಲವರು ತುಂಬ ಹುಡುಕಾಗಿದೆ ಡಾಕ್ಟರ್, ಬಹುಶಃ ಇದು ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತಲೇ ಅಂದ್ಕೊಂಡು ಬಂದಿರ್ತಾರೆ, ತೆಗಿಸ್ಬೇಕು ಅಂತಲೇ ಹೇಳ್ತಾರೆ. ಬಟ್ ನಾವು ಎಕ್ಸ್ರೇ ಮಾಡಿ ಅವ್ರಿಗೆ ಯಾವ ಥರ ಇನ್ಫೆಕ್ಷನ್ ಆಗಿದೆ ಅಂತ ತೋರಿಸ್ಬಿಟ್ಟು ನರ ಆಗಿರುವಾಗ ನಾವು ಅಂಥ ಹಲ್ಲನ್ನೇ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಹಲ್ಲನ್ನು ಉಳಿಸ್ಬೋದು. ಸೊ ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಪೇನ್ಲೆಸ್ ಇರುತ್ತೆ. ತುಂಬ ಜನ ಆ ಭಯದಿಂದಲೇ ಡಾಕ್ಟರ್ಸ್ ಹತ್ರ ಬರಲ್ಲ. ಸೊ ಪಾರ್ಥ ಡೆಂಟಲ್ನಲ್ಲಿ ಎಲ್ಲ ಕ್ಲಿನಿಕ್ಸ್ನಲ್ಲೂ ಎಲ್ಲ ಡಾಕ್ಟರ್ಸು ಅಷ್ಟೇ ಪೇನ್ಲೆಸ್ ಟ್ರೀಟ್ಮೆಂಟ್ಸನ್ನು ಮಾಡ್ತಾರೆ. ಕೆಲವು ಈಗೀಗ ಸಿಂಗಲ್ ಸಿಟ್ಟಿಂಗ್ ರೂಟ್ ಕೆನಾಲ್ ಬೇರೆ ಬಂದಿದೆ. ಯಾಕಂದರೆ ಈ ಗಡಿಬಿಡಿ ಲೈಫ್ನಲ್ಲಿ ಪ್ರೊಫೆಷ್ನಲ್ಸ್ಗೆ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ಟ್ರೀಟ್ಮೆಂಟ್ಸು ಬೇಗ ಆಗಬೇಕು ಡಾಕ್ಟರ್ ಅಂತ ಕೇಳ್ತಾರೆ. ಸೊ ಅಂಥವ್ರಿಗೆ ಒಳ್ಳೆಯ ಸುದ್ದಿ, ನಾವು ಈಗೀಗ ಸಿಂಗಲ್ ಸಿಟ್ಟಿಂಗ್ ರೂಟ್ ಕೆನಾಲ್ ಕೂಡ ಮಾಡ್ತಾ ಇದ್ದೀವಿ. ಬಟ್ ಅದು ಕೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಮಟ್ಟಿಗೆ ಇನ್ಫೆಕ್ಷನ್ ಇದೆ ಅದರ ಮೇಲೆಯೂ ಡಿಪೆಂಡ್ ಆಗುತ್ತೆ. ಸೊ ಯಾವುದೇ ಟ್ರೀಟ್ಮೆಂಟ್ ನೀವು ಆಫ್ ಮಾಡಿದ್ರು ಅದು ಪೇನ್ಲೆಸ್ ಆಗುತ್ತೆ. ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಯಾವ ಥರ ಅಂದರೆ, ಹಲ್ಲು ಒಳಗಡೆ ಇರೋ ಇನ್ಫೆಕ್ಷನ್ ಇರುತ್ತೆ ನೋಡಿ, ಅದನ್ನು ನಾವು ಕ್ಲೀನ್ ಮಾಡಿಬಿಟ್ಟು ಫಿಲ್ಲಿಂಗ್ ಮಾಡಿಬಿಟ್ಟು ನಂತರ ಅದ್ರ ಮೇಲೆ ಒಂದು ಕ್ಯಾಪನ್ನು ಹಾಕ್ತೀವಿ. ಅಕಸ್ಮಾತ್ ನೀವು ಎಲ್ಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಆಗುತ್ತೆ. ಏನಂದರೆ ಆ ಹಲ್ಲು ಹೊಡಿಬಹುದು. ಸೊ ಹಾಗಾಗಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದ ನಂತರ ಒಂದು ಕ್ಯಾಪ್ ಹಾಕೋ ಅವಶ್ಯಕತೆ ಯಾವಾಗಲೂ ಇದ್ದೇ ಇರುತ್ತೆ. ಯಾಕಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆದಮೇಲೆ ಜನರಿಗೆ ನೋವಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಕ್ಯಾಪನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಮಾಡುವಾಗ ಏನಾಗುತ್ತೆ, ಆ ಹಲ್ಲು ತೆಳ್ಳಗಿರುತ್ತೆ, ಖಾಲಿ ಬಾಣಲಿ ಥರ ಇರುತ್ತೆ. ಸೊ ಪೀಸ್ 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 ಆಗಿ ಒಂದು ದಿನ ಅದು ಫುಲ್ ಆಚೆ ಬಂದ್ಬಿಡುತ್ತೆ. ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿದ್ರೆ ನೀವು ಅದಕ್ಕೆ ಒಂದು ಕ್ಯಾಪ್ ಹಾಕ್ಸೋದನ್ನ ಮರಿಬೇಡಿ. ಯಾಕಂದರೆ ರೂಟ್ ಕೆನಾಲ್ ಜೊತೆ ಕ್ಯಾಪು ಕೂಡ ಇಂಪಾರ್ಟೆಂಟ್ ಟ್ರೀಟ್ಮೆಂಟು. ನೋವಿರಲ್ಲ ನಂಬ್ತೀನಿ, ಬಟ್ ಅದಕ್ಕೆ ಇನ್ನಷ್ಟು ಲೈಫ್ ಕೊಡೋಕ್ಕೆ, ಸ್ವಲ್ಪ ಸ್ಟ್ರೆಂತ್ ಕೊಡೋಕ್ಕೆ ನಾವು ಕ್ಯಾಪ್ ಹಾಕ್ತೇವೆ. ಸೊ ಹಾಗಾಗಿ ಇದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪಾರ್ಥ ಡೆಂಟಲ್ ಮಲೇಷಿಯಂ ಬ್ರಾಂಚ್ಗೆ ವಿಸಿಟ್ ಮಾಡಿ. ಧನ್ಯವಾದ.